ವಾಸ್ತವವಾಗಿ ಪ್ರತಿಭಟನೆ ಜನಾಂಗ ಯಾವತ್ತು ಆಗಿಲ್ಲ ಸಂದರ್ಭದಲ್ಲಿ ಅವರ ಅನಿವಾರ್ಯವಾಗಿ ಸನ್ನಿವೇಶ ಇವತ್ತು ನಮ್ದವರ ಸರ್ಕಾರ ಉದಾಸೀನ ಭಾವನೆ ಹಾಗಾಗಿ ಬಹುಶಃ ಸರ್ಕಾರ ಜೊತೆಯಾಗಿ ನಾವು ಹತ್ತಿರ್ತೀವಿ ನಮ್ಗೆ ಊಟ ಹಾಕದೆ ಕೆಳಕ್ತೀವಿ ಸರ್ಕಾರ ಜೊತೆ ಹಾಕಿದ್ರೆ ನೀವು ಊಟ ತೊಗೊಂಡು ಏನ್ ಮಾಡ್ತೀರಿ ನೀವು ಮಾಲಿ ಹಾಕ್ತೀವಿ ಕ್ರೀಟ್ ಹಾಕ್ತೀವಿ ಕೇಳಾಕ್ತಾರೆ ನಮಗ್ ಬೇಕಾದಂತೇನು ಮಾಲಿ ತುಳ ಈ ಕ್ರೀಟ್ ಅಲ್ಲ ಬಟ್ಟೆ ಅಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಇರಾಕ್ ಬನ್ನಿ ಇಂಥ ಮೂರ್ ಸೌಲಭ್ಯ ಅದಕ್ಕೆ ಸರ್ಕಾರ ಇವತ್ತು ಸಹಿತ ಸಮಯ ಮಿಕ್ಕಿಲ್ಲ ನಾನು ಅದಕ್ಕೆ ಆಗಲೇ ಭಾಷೆಗಣ್ಣಿ ಸುಗ್ರೀವಾಜ್ಞೆಯ ಮುಖಾಂತರ ಇದೇ ಸಾಧ್ಯ ಇದೆ ಯಾಕಂದ್ರೆ ಇಲ್ಲಿ ಕಾನೂನಾತ್ಮಕ ತೊಡಗಿಸ್ಕೊಳ್ಬಹುದು ಈಗ ಏನಾದರೂ ಮಾಡಿದ್ರೆ ಕಾನೂನಾತ್ಮಕ ತೊಡಗಿಸ್ಕೊಳ್ಬಹುದು ಆದ್ರೆ ಸುಗ್ರೀವಾಜ್ಞೆ ಮಾಡಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಇವರೇ ಸರ್ಕಾರ ಸುಗ್ರೀವಾಜ್ಞೆ ಮಾಡಬೇಕು ಪತ್ರಿಕೆ ಜಾರಿಗೆ ತರಬೇಕು ಒಂದು ವೇಳೆ ತರಲಿಲ್ಲಂದ್ರೆ ಅದೇ ಸರ್ವ ಜನಾಂಗ ಹೊರತಾಗಿ ಬಿಡ್ತದೆ ಬಂದ ಸಮುದಾಯದ ಪರವಾಗಿ ಈ ರಾಜ್ಯದ ಎಲ್ಲಾ ಜನಗಳ ಸಹಿತ ಹೋರಾಟ ಕಡಿಯಾಗುವಂತ ಸನ್ನಿವೇಶ ಒಂದೇ ರಾಜಕೀಯ ಹೋರಾಟಕ್ಕೆ ಸನ್ನಿವೇಶ